ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ವಿಲ್ಸನ್. ಬೀದರ್ ಲೋಕಸಭಾ ಚುನಾವಣೆ ಪ್ರಯುಕ್ತ ಇಂದು ಬೀದರ್ನ ಸಿದ್ದರೂರು ಮಹಾಶಕ್ತಿ ಕೇಂದ್ರದಲ್ಲಿ ನಡೆದಂತ ಸಭೆ. ಯಾವುದೋ ಒಂದು ಕನ್ನಡ ಪಿಕ್ಚರ್ದಾಗ ತಂಗಾಳಿ ಅಂತ ಒಂದು ಹಾಡಿ ಇತ್ತೇ, ತಂಗಾಳಿ ಅಂತ. ಇವತ್ತು ಈ ವಾತಾವರಣ ಇಷ್ಟು ಮಸ್ತ್ ಅದ, ಪ್ಲೆಸೆಂಟ್ ಅದ, ಪ್ಲೆಸೆಂಟ್. ಜೈ ಶ್ರೀರಾಮ್! ಎರಡು ಕೈ ಎತ್ತಿ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಒಂದೇ ಒಂದೇ ಭಾರತೀಯ ಜನತಾ ಪಕ್ಷಕ್ಕೆ, ಜೆಡಿಎಸ್ಗೆ, ನರೇಂದ್ರ ಮೋದಿ ಅವರಿಗೆ. ಮುಂಬರುವಂತ ಲೋಕಸಭಾ ಚುನಾವಣೆ ಪ್ರಚಾರದ ನಿಮಿತ್ತವಾಗಿ ಸಿದ್ದಾರೂಢ ವಾರ್ಡಿನ ಈ ಒಂದು ಮಹಾಶಕ್ತಿ ಕೇಂದ್ರದ ಐದು ವಾರ್ಡ್ಗಳ ಈ ಒಂದು ಕಾರ್ಯಕರ್ತರ ಸಮಾವೇಶದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಲ್ಲಿ ಭಾಗವಹಿಸಿದಂತ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಎಲ್ಲ ಮುಖಂಡರು, ನನ್ನ ತಾಯಿಯಿಂದರೆ, ಬಂಧುಗಳು, ಬದುಗಳು ಮತ್ತು ಮಾಧ್ಯಮದ ಮಿತ್ರರು, ಒಂದು ಹೆಣ್ಣು ಕೊಡಬೇಕು ಯಾವುದಾದ್ರೂ ಮನೆಗೆ ಅಥವಾ ಒಂದು ಹೆಣ್ಣು ತರಬೇಕು ಅಂದಾಗ ನಾವು ಏನ್ ಮಾಡ್ತೀವಿ, ಮೂರು ಅಂಶಗಳನ್ನ ಗಮನಿಸ್ತೀವಿ. ಒಂದು, ಆ ಕುಟುಂಬ ಹೇಗಿದೆ ಅಂದ್ರೆ ಪರಿವಾರ ಹೇಗಿದೆ ಅಂತ, ಅಂದ್ರೆ ರಾಜಕೀಯದಲ್ಲಿ ಪಕ್ಷ ಹೇಗಿದೆ ಅಂತ. ಒಂದು, ಆ ಕುಟುಂಬದ ಮುಖ್ಯಸ್ಥರು ಅವ್ರು ಹೇಗಿದ್ದಾರೆ ಅಂತರ, ಇಲ್ಲಿ ರಾಜಕೀಯ ಪಕ್ಷದಲ್ಲಿ ಪಕ್ಷವನ್ನ ಮುನ್ನಡೆಸುವಂತ ವ್ಯಕ್ತಿ ಯಾರಿದ್ದಾರೆ ಅಂತ. ಮತ್ತೊಂದು, ಮೂರನೇ ಅಂಶ, ಹುಡುಗ ಹೇಗಿದ್ದಾನೆ ಅಂತ, ಅಂದ್ರೆ ರಾಜಕೀಯ ಚುನಾವಣೆಯಲ್ಲಿ ಅಭ್ಯರ್ಥಿ ಹೇಗಿದ್ದಾರೆ ಅಂತ. ಒಂದು, ರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ ರಾಷ್ಟ್ರಕ್ಕಾಗಿ, ರಾಷ್ಟ್ರದ ಸುರಕ್ಷತೆಗಾಗಿ, ರಾಷ್ಟ್ರದ 140 ಕೋಟಿ ಜನರ ಸುರಕ್ಷತೆಗಾಗಿ ರಾಷ್ಟ್ರವನ್ನ ಅಂತಾರಾಷ್ಟ್ರ ಮಟ್ಟದಲ್ಲಿ ವಿಶ್ವಗುರು ಮಾಡಬೇಕನ್ನುವಂತ ಸಂಕಲ್ಪವನ್ನು ಮತ್ತು ತತ್ವ ಸಿದ್ಧಾಂತಗಳನ್ನು ಇರುವಂತ ಏಕೈಕ ಭಾರತೀಯ ಜನತಾ ಪಕ್ಷ. ಅದಕ್ಕೆ ಕರ್ನಾಟಕದಲ್ಲಿ JDS ಅನ್ನ ನಮಗೆ ಸಮರ್ಥನೆ ಅಂತಂದ್ರೆ, ನಮ್ಮ ಗಠಬಂಧನ್ ಇದೆ, NDA ಪಾರ್ಟ್ನರ್ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೇವಲ ಕುಟುಂಬ ರಾಜಕಾರಣದ ಹಿತಕ್ಕಾಗಿ ಮಾಡುವಂತ ರಾಜಕಾರಣದ ಏಕೈಕ ರಾಜಕೀಯ ಪಕ್ಷ. ಕಳೆದ 70 ವರ್ಷಗಳಲ್ಲಿ ಸಂಘಟನೆಯಲ್ಲಾಗಲಿ ಅಥವಾ ಸರ್ಕಾರದಲ್ಲಾಗಲಿ ಪ್ರಮುಖ ಸ್ಥಾನವನ್ನು ಹೊಂದಿದಂತ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕೇವಲ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಇದೆ. ಅಂದ್ರೆ ಜನ ರಾಷ್ಟ್ರಕ್ಕಾಗಿ ಸೇವೆ ಮಾಡುವಂತವರನ್ನ ಆಯ್ಕೆ ಕಳೆದ 10 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಕುಟುಂಬಕ್ಕಾಗಿ ದುಡಿಯುವಂತ ಕಾಂಗ್ರೆಸ್ ಅನ್ನ ತಿರಸ್ಕಾರವನ್ನ ಮಾಡಿದ ದೇಶದ ಜನತೆ. ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇವತ್ತು NDAದ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿದ್ದಾರೆ. ಸ್ಪಷ್ಟ ಇದೆ, 10 ವರ್ಷದಿಂದ ದೇಶ ಸೇವೆಯನ್ನ ಮಾಡಿದಂತದ್ದನ್ನು 24/7, 10 ವರ್ಷದಲ್ಲಿ ಒಂದೇ ಒಂದು ದಿನ ರಜೆಯನ್ನು ತಗೊಂಡಿಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿ ಇಂಡಿಯಾ ಅಲೈನ್ಸ್ನ ಯಾವುದು ಪ್ರಧಾನಮಂತ್ರಿ ಅಭ್ಯರ್ಥಿ ಇಲ್ಲಿವರೆಗೆ ಅವರು ಘೋಷಣೆ ಮಾಡ್ಲಿಕ್ಕೆ ಆಗಲಿಲ್ಲ, ಆಗುವುದಿಲ್ಲ. ರಾಹುಲ್ ಗಾಂಧಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ದೇಶದಲ್ಲಿ ಇರ್ತಾರೆ, ಉಳಿದ ದಿನ ಹೊರದೇಶಕ್ಕೆ ಹೋಗಿ ರಜೆಗೆ ಹೋಗ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ನಾಯಕರಾದಂತ ರಾಹುಲ್ ಗಾಂಧಿಯವರು ಮತ್ತೆ ದೇಶದ 140 ಕೋಟಿ ಜನತೆ ಮೋದಿ ಅವರನ್ನ 3ನೇ ಅವಧಿಗೆ 400 ಪಾರ್ ಅನ್ನುವಂಥದ್ದನ್ನ ಆಶೀರ್ವಾದ ಮಾಡಬೇಕಂತ ಸಂಕಲ್ಪನ ಮಾಡಿದ್ದಾರೆ. ಕಾಂಗ್ರೆಸ್
ಬಹಳ ಬಹಳ ಅಂದ್ರೆ 30 ಸೀಟ್ಗಳನ್ನು ಅದು ಕೇರಳ ಮತ್ತು ತಮಿಳುನಾಡಿನಲ್ಲಿ ಮಾತ್ರ ಬರ್ತಾ ಇತ್ತು. ಇಲ್ಲಿ ಅಭ್ಯರ್ಥಿ 30 ವರ್ಷದಿಂದ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಬೂತ್ ಮಟ್ಟದ ಕಾರ್ಯಕರ್ತನಾಗಿ ಸಂಘಟನೆಯಲ್ಲಿ ನಾನಾ ಜವಾಬ್ದಾರಿಗಳನ್ನು ಹೊತ್ತಿ ಕಳೆದ 10 ವರ್ಷದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಂಸದನಾಗಿ, ಕಳೆದ 3 ವರ್ಷದಿಂದ ಕೇಂದ್ರದಲ್ಲಿ ಪ್ರಥಮ ಬಾರಿಗೆ ಸಚಿವನಾಗಿ ಸುದೀರ್ಘ ಅನುಭವದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದೇನೆ. ಕಾಂಗ್ರೆಸ್ಸಿನ ಇವತ್ತ ನಾವು ಯಾರಿಗಾರ ನಮ್ಮ ಮನೆಗಿಂದ ಹುಡುಗಿ ಕೊಡಬೇಕಾದ್ರೆ ತಂದಿ ಮ್ಯಾಗಲು ಟಂಗಿ ಹೊಡೆಯವನಿಗೆ ಯಾರಾದ್ರೂ ಇವತ್ತು ಹುಡುಗಿ ಪಸಂದ್ ಮಾಡ್ತಾರೇನ್ರಿ? ಮಾಡ್ತಾರೇನ್ರಿ ಹೇಳಿ? ಸ್ವಂತ ಸಾಮರ್ಥ್ಯದ ಮೇಲೆ ಗಳಿಕೆ ಮಾಡೋವನಿಗೆ ಮಾತ್ರ ಹುಡುಗಿ ಕೊಡ್ತಾರೆ. ಇವತ್ತು ಅಮ್ಮ ಹುಡುಗಿ ಕೂಡ ಅವನಿಗೆ ಪಸಂದ್ ಮಾಡ್ತಾರೆ. ತಂದಿ ಎಷ್ಟೇ ಶ್ರೀಮಂತ ಇರಲಿ, ಅಗರ್ಭ ಶ್ರೀಮಂತ ಇರಲಿ, ತಂದಿ ಹೆಸರ ಮೇಲೆ ಲೊಟ್ಟಂಗೆ ಹೊಡೆಯವನಿಗೆ ಯಾರು ಇವತ್ತು ಹುಡುಗಿನೂ ಪಸಂದ್ ಮಾಡಿದಿಲ್ಲ, ಹುಡುಗಿದ ಕುಟುಂಬದನ್ನು ಪಸಂದ್ ಮಾಡಿದಿಲ್ಲ. ಇವತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿಯ ಪರಿಸ್ಥಿತಿ ತಂದೆ ಹೆಸರ ಮೇಲೆ ಲೊಟ್ಟಂಗಿ ಹೊಡೆಯುವಂಥದ್ದು. ಬಂಧುಗಳೇ, ಸಮಯ ಸುದೀರ್ಘ ಆಗಿದೆ. ಕೇವಲ ನೇರವಾಗಿ ಒಂದು 16 ನಿಮಿಷಗಳಲ್ಲಿ ಚುನಾವಣೆ ಸಂದರ್ಭ ವಿಷಯಗಳಿಗೆ ಮಾತ್ರ ಬರ್ತೀನಿ. ಈಶ್ವರ ಖಂಡ್ರೆ ಅವರು ನನ್ನ ವಿರುದ್ಧ ಆರೋಪ ಮಾಡಲಿ, ತೊಂದರೆ ಇಲ್ಲ, ಆದರೆ ಆರೋಪದಲ್ಲಿ ಸ್ವಲ್ಪ ಸತ್ಯಾಂಶ ಇರಲಿ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ನಾನು ಭ್ರಷ್ಟಾಚಾರ ಮಾಡಿದ್ರೆ ನನಗೆ ಬೀದಿಗೆಳೀರಿ, ನಾನು ಪಾರದರ್ಶಕ ಆಡಳಿತ ಕೊಟ್ಟಿಲ್ಲ ಅಂದ್ರೆ ನನಗೆ ಬೀದಿಗೆಳೀರಿ, ನಾನು ನಿಮ್ಮಂತೆ ಯಾರಿಗಾದರೂ ಸುಳ್ಳು ಹೇಳಿದ್ರೆ ಬೀದಿಗೆಳೀರಿ, ನಾನು ನಿಮ್ಮಂತೆ ಮೋಸ ಮಾಡಿದ್ರೆ ಬೀದಿಗೆಳೀರಿ, ನಾನು ತಯಾರಿದ್ದೀನಿ. ಆದರೆ ನೀವು ನನ್ನ ಮೇಲೆ ಏನು ಆರೋಪ ಮಾಡ್ತಾ ಇದ್ರಿ? ಕಳೆದ 10 ವರ್ಷದಿಂದ ಜನರ ಮತಗಳನ್ನು ಪಡೆದು ಸಂಸದನಾಗಿ ಜಿಲ್ಲೆಗೆ ಕೊಡುಗೆ ಏನು ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ರಿ. ಆ ಪ್ರಶ್ನೆಗೆ ಕೂಡ ನನ್ನ ಸಮ್ಮತಿ ಇದೆ, ತೊಂದರೆ ಇಲ್ಲ. ನಿಮ್ಮ ಪ್ರಶ್ನೆಗೆ ನಾನು ಸ್ವೀಕಾರವನ್ನು ಮಾಡ್ತೀನಿ, ಆದ್ರೆ ಇದಕ್ಕೆ ಹೊರತುಪಡಿಸಿ ನೀವೇನು ಹೇಳ್ತಾ ಇದ್ದೀರಿ ಅಂದ್ರೆ ಖೂಬವರ ಸಾಧನೆ ಶೂನ್ಯ ಅನ್ನುವಂಥದ್ದು ಇದೆಯಲ್ಲ, ಇದನ್ನ ಖಂಡಿತವಾಗಿ ನಾನು ಖಂಡಿಸ್ತೀನಿ. ಮತ್ತೆ ನಿಮಗೆ ನನ್ನ ಮೇಲೆ ಪ್ರಮಾಣವನ್ನು ಕೊಡ್ಲಿಕ್ಕೆ ನಿಮಗೆ ಅಧಿಕಾರವನ್ನು ಕೊಟ್ಟವರೇನು ಅಂತ ಪ್ರಶ್ನೆಯನ್ನು ಮಾಡ್ತೀನಿ. ನಾನು ಜನತೆಯ ಮುಂದೆ ನನ್ನ 10 ವರ್ಷದ ಸಾಧನೆಗಳನ್ನ ಪರಿಪರಿಯಾಗಿ ಬಿಚ್ಚಿಡ್ತೀನಿ. ನನಗೂ ಹಕ್ಕಿದೆ, ನಿಮ್ಮ ಕುಟುಂಬ 65 ವರ್ಷದಿಂದ ಭಾಲ್ಕಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ರಾಜಕಾರಣವನ್ನು ಮಾಡ್ತಾ ಇದೆ. ನಿಮ್ಮ ಕುಟುಂಬದ ಸಾಧನೆ ದೊಡ್ಡ ಶೂನ್ಯ ಇದೆ. ಬೀದರ್ ಜಿಲ್ಲೆಗೆ ಹಿಂದುಳಿದಂತ ಹಣೆಪಟ್ಟಿಯನ್ನಂತ ಬಂದಿದ್ದಕ್ಕೆ ಯಾರಾದರೂ ಕಾರಣ ಇದ್ರೆ ಈಶ್ವರ ಖಂಡ್ರೆ ಅವರೇ, ನಿಮ್ಮ ಕುಟುಂಬವೇ ಕಾರಣ ಇದೆ. ಯಾಕೆ ಅಂದ್ರೆ ಅಭಿವೃದ್ಧಿಯ ಯೋಚನೆ ಇರುವಂತ ನಿಮ್ಮ ಕುಟುಂಬದಲ್ಲಿ ಯಾರೂ ಇಲ್ಲ. ಅಭಿವೃದ್ಧಿಯನ್ನು ಮಾಡಬೇಕು, ಜನರ ಹೇಗೆನ ನೋಡಬೇಕನ್ನುವಂತ ನಿಮ್ಮ ಮನಸ್ಥಿತಿ ಇಲ್ಲ. ನಿಮ್ಮ ಮನಸ್ಥಿತಿ ಸಂಕುಚಿತ ಭಾವನೆಯಿಂದ ಕೂಡಿರುವಂತ ಮನಸ್ಥಿತಿ ಇದೆ ನಿಮ್ಮ ಕುಟುಂಬದ. ಯಾರದೇ ಏಳಿಗೆಯನ್ನು ನೋಡಿ ಖುಷಿ ಪಡುವಂತ ನಿಮ್ಮ ಮನಸ್ಥಿತಿ ಇಲ್ಲ. ಆ ಮನಸ್ಥಿತಿಯ ಕಾರಣಕ್ಕಾಗಿ ಜಿಲ್ಲೆ ಅಭಿವೃದ್ಧಿ ಸಂಪೂರ್ಣವಾಗಿ ಹಿಂದುಳಿದಂತ ಜಿಲ್ಲೆ ಹಣೆಪಟ್ಟಿ ಬಂದಿದ್ದ ಕಾರಣ ಯಾರಾದ್ರೆ ನಿಮ್ಮ ಕುಟುಂಬ ಮಾತ್ರ ಕಾರಣ. ನನ್ನ ಸಾಧನೆ ಸುನ್ನೆ ಹೆಂಗಿರ್ತದೆ ನಿಮ್ಗೆ ಕಿವಿ ಇದೆಯಾ, ನೋಡಲಿಕ್ಕೆ ಕಣ್ಣಿದೆಯಾ, ಒಳ್ಳೆ 4 ಮಾತುಗಳನ್ನು ಆಡ್ಲಿಕ್ಕೆ ನಿಮಗೆ ಬಾಯಿ ಇದೆಯಾ? ಕ್ಯೂಡ ಕುಡ್ಡ ಮೂಕ 10 ವರ್ಷದಲ್ಲಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.